ಪ್ರೀತಿ ವೀಕ್ಷಕರೇ, ನಾವಿವತ್ತು ಮಂಗಳವಾರದ ಸಂಚಿಕೆಯಲ್ಲಿದ್ದೀವಿ. ಇವತ್ತಿನ ಸಂಚಿಕೆ ನಿಮಗೆಲ್ಲ ಗೊತ್ತು, ಲೈಂಗಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಇರುವ ವಿಶೇಷ ಸಂಚಿಕೆ ಇದು. ಶೀಲಾ ಕನ್ನಡ ಜರ್ನಲ್, ನಾನು ಶೀಲಾ ಭಟ್. ಇವತ್ತು ನಾವು ಮಾತಾಡೋಣ ಪುರುಷರಲ್ಲಿ ನಪುಂಸಕತೆ ಮತ್ತು ನಿಮಿರು ದೌರ್ಬಲ್ಯದ ಬಗ್ಗೆ. ಏನ್ ಮೇಡಮ್ ಇಂಥ ಸಬ್ಜೆಕ್ಟ್ ಅನ್ನ ತಗೆದುಕೊಂಡಿದ್ದೀರಲ್ಲ ಅಂತ ನೀವು ಕೇಳ್ಬೋದು, ಆದ್ರೆ ಇದು ಇವತ್ತಿನ ಅತ್ಯಗತ್ಯತೆ. ಬಹಳಷ್ಟು ಹೆಣ್ಣುಮಕ್ಕಳು ನರಳತಾ ಇರೋದು, ಹಾಗೆ ಪುರುಷರು ಹೇಳಿಕೊಳ್ಳಲಾಗದೆ ಒಳಗೊಳಗೆ ದುಃಖಿಸ್ತಾ ಇರೋದು ಬಹಳ ಮುಖ್ಯವಾದ ವಿಷಯ. ಈ ವಿಷಯದ ಬಗ್ಗೆ ಸರಿಯಾದ ರೀತಿಯಲ್ಲಿ ಯಾವ ವೈದ್ಯರು, ತಜ್ಞ ವೈದ್ಯರು ಮಾತಾಡದ ಹೋದಕ್ಕೆ ನಾನಿವತ್ತು ಈ ಮಾತನ್ನ ಆಡ್ತಾ ಇದ್ದೀನಿ. ಇದರಲ್ಲಿ ಅನುಭವ ಇದೆ, ಅಧ್ಯಯನ ಇದೆ, ಹಾಗೆ ಬಹಳಷ್ಟು ಜನರ ಕಣ್ಣೀರಿನ ಕಥೆಯ ಪರಿಣಾಮ ಇದೆ. ಹಾಗಾಗಿ ಇದು ನಿಮಗೆ ಬಹಳ ಉಪಯುಕ್ತವಾಗಿರ್ಲಿಕ್ಕಿದೆ. ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರೆಲ್ಲ ನೋಡಿ, ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ, ಹಾಗೆ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ವಿಷಯಕ್ಕೆ ಬಂದ್ಬಿಡೋಣ. ಈ ಪುರುಷರಲ್ಲಿ ನಪುಂಸಕತೆ ಅನ್ನೋದು ಯಾಕೆ ಬರುತ್ತೆ ಅನ್ನೋದನ್ನ ನೀವೆಲ್ಲ ಇವಾಗಲೇ ಅಧ್ಯಯನದಿಂದ ನೋಡಿರ್ತೀರ, ಮಾಧ್ಯಮಗಳಲ್ಲಿ ಕೇಳಿರ್ತೀರ. ಅದರಲ್ಲಿ ವಾಯುಮಾಲಿನ್ಯ, ಕೆಲಸದ ಒತ್ತಡ ಇದನ್ನ ನೀವು ಕೇಳಿರ್ತೀರ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಇವನ್ನು ಹಳ್ಳಿಗಳಲ್ಲಿ ಕೂಡ ಈಗ ಪುರುಷರಲ್ಲಿ ನಪುಂಸಕತೆ ಹೆಚ್ಚಾಗ್ತಾ ಇದೆ. ಯಾಕೆ ಅಂದ್ರೆ ಅಪೌಷ್ಟಿಕತೆ. ಮೊದಲೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಗಂಡಸರು ಮಾತ್ರ ತಿನ್ನೋದು, ಹೆಣ್ಮಕ್ಳು ತಿನ್ನೋದಿಲ್ಲ, ಈ ತರದ ಒಂದು ಸಮಸ್ಯೆ ಇತ್ತು. ಇವಾಗ ಬರ್ಬರ್ತಾ ಪುರುಷರಲ್ಲಿ ಕೂಡ ಅಪೌಷ್ಟಿಕತೆಯ ಬಹಳ ದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ಇದು ಅಧ್ಯಯನದಿಂದ ತಿಳಿದು ಬಂದಿದೆ. ಇತ್ತೀಚಿನ ವರ್ಷಗಳಲ್ಲಿ ಕೆಳಮಧ್ಯಮ ವರ್ಗದಲ್ಲಿ ಸಹ ಈ ಅಪೌಷ್ಟಿಕತೆಯ ಸಮಸ್ಯೆ ಕಾಡ್ತಾ ಇದೆ. ಅದರಲ್ಲೂ ಬೆಳೆಯುವಂತಹ ಗಂಡು ಮಕ್ಕಳಿಗೆ ವಿಶೇಷವಾಗಿ ಪ್ರೋಟೀನ್ ಯುಕ್ತ ಆಹಾರ ಸಿಗದೆ ಅವರಲ್ಲಿ ವೀರ್ಯ ಅಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಹಾಗೆ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಇದೆ, ಜೊತೆಗೆ ನಿಮಿರು ದೌರ್ಬಲ್ಯ ಸಹ ನ್ಯಾಚುರಲ್ ಆಗಿ ಬರ್ತಾ ಇದೆ. ಇದು ಬಹಳ ಮುಖ್ಯವಾದ ಕಾರಣ. ಒಂದು, ವಾಯುಮಾಲಿನ್ಯದಿಂದಾಗಿ ಶ್ವಾಸಕೋಶಗಳಿಗೆ ಸರಿಯಾದ ರೀತಿ ಆಮ್ಲಜನಕ ಹೋಗೋದಿಲ್ಲ, ಅವಾಗ ಶ್ವಾಸಕೋಶಗಳು ಕೆಲಸ ಮಾಡೋದಿಲ್ಲ, ಅವುಗಳ ದಕ್ಷತೆ ಕಡಿಮೆ ಆಗುತ್ತೆ, ಒಳ್ಳೆಯ ರಕ್ತ ಸಂಚಾರ ಆಗೋದಿಲ್ಲ, ಆಗ ಕೂಡ ನಪುಂಸಕತೆ ಆಗುತ್ತೆ. ಜೊತೆಗೆ ಜೀರ್ಣಕ್ರಿಯೆಗೆ ಬೇಕಾಗಿದ್ದು ಆಮ್ಲಜನಕ ಶಕ್ತಿ, ಆಮ್ಲಜನಕ ಜಾಸ್ತಿ ಇದ್ದಷ್ಟು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಯಾವಾಗ ಉಸಿರಾಟ ಸರಿಯಾಗಿ ಆಗೋದಿಲ್ಲ ಅವಾಗ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಜೀರ್ಣಕ್ರಿಯೆ ಸರಿಯಾಗದೆ ಹೋದಾಗ ಅಜೀರ್ಣ, ಹೊಟ್ಟೆ ಉಬ್ಬರದಂತಹ ಸಮಸ್ಯೆ ಕಾಡುತ್ತೆ. ಅವಾಗ ಸಹ ಒಬ್ಬ ಪುರುಷನಿಗೆ ಲೈಂಗಿಕ ಆಸಕ್ತಿಯಾಗಲಿ ಅಥವಾ ಬೇರೆ ಯಾವುದೇ ರೀತಿಯ ಚಟುವಟಿಕೆ ಮಾಡಬೇಕು ಅಂತ ಅನಿಸೋದಿಲ್ಲ. ಅದು ಕೂಡ ಬಹಳ ಮುಖ್ಯವಾದ ಕಾರಣ. ಆಮೇಲೆ ಮೂರನೇ ಕಾರಣ, ನಿದ್ರಾಹೀನತೆ. ಪುರುಷರಲ್ಲಿ ಇವತ್ತು ಬಹಳ ಸಮಸ್ಯೆಯಿಂದಾಗಿ ರಾತ್ರಿಯೆಲ್ಲ ಎದ್ದು ಕೂತ್ಕೊಳ್ತಾರೆ, ಅಸ್ತಮಾ ಥರ ಆಗುತ್ತೆ, ಅಥವಾ ಯಾವುದಾದ್ರು ಚಿಂತೆಗಳು ಕಾಡುತ್ತೆ. ಹೆಂಗಸ್ರ ಹತ್ರ ಹೇಳಿಕೊಳ್ಳುವ ಸ್ವಭಾವವನ್ನು ನಾವು ಬೆಳೆಸಿರೋದಿಲ್ಲ, ಅಳೋದನ್ನು ನಾವು ಕಲಿಸಿರೋದಿಲ್ಲ. ಹೆಣ್ಮಕ್ಕಳು ಅತ್ಕೊಂಡು ಅಥವಾ ಯಾರ ಹತ್ರ ಹೇಳಿಕೊಂಡು ಒಬ್ಬೆ ಹೊಡೆದು ಅವರ ಮನಸ್ಸಲ್ಲಿರೋದನ್ನು ಹಗುರ ಮಾಡ್ಕೊಳ್ತಾರೆ, ಸಿಟ್ಟು ಮಾಡಿ ಹಗುರ ಮಾಡ್ಕೊಳ್ತಾರೆ. ಆದರೆ ಪುರುಷರಿಗೆ ಅದು ಸಾಧ್ಯ ಆಗೋದಿಲ್ಲ. ಅವರು ಯಾರ ಹತ್ರ ಹೇಳ್ಕೊಳ್ಳೋದಿಲ್ಲ. ಅವರ ಆರ್ಥಿಕ ಸಮಸ್ಯೆ ಇರ್ಬೋದು, ಅವರ ಆರೋಗ್ಯದ ಸಮಸ್ಯೆ ಇರ್ಬೋದು, ಅವರ ಮಾನಸಿಕ ಗೊಂದಲಗಳಿರ್ಬೋದು. ಉದಾಹರಣೆಗೆ, ಹೆಂಡತಿಯನ್ನು ಬಿಡೋಕ್ಕಾಗದೆ, ಅಮ್ಮನನ್ನು ಬಿಡೋಕ್ಕಾಗದೆ ಒದ್ದಾಡುವ ವ್ಯಕ್ತಿಯಾಗಿದ್ರೆ ಆತ ಅಮ್ಮನನ್ನೇನೋ ಬಿಟ್ಟು ಹೆಂಡತಿ ಜೊತೆ ಬಂದು ಇರ್ಬೋದು, ಆದ್ರೆ ಅಮ್ಮನ ಬಗ್ಗೆ ಪ್ರೀತಿ ಇದ್ದೇ ಇರ್ತಾ? ಅಯ್ಯೋ, ನಾನು ಅಮ್ಮನನ್ನ ಬಿಟ್ಟು ಬಂದ್ಬಿಟ್ನಲ್ಲ ಅಂತ ಅಪರಾಧ ಪ್ರಜ್ಞೆ ಇರುತ್ತಾ? ಇವಳಿಂದಾಗಿ ನಾನು ಆ ಅಮ್ಮನನ್ನ ಬಿಟ್ಟು ಬರೋಂಗಾಯ್ತು, ಈಗ ನನ್ನ ಅಮ್ಮ ಹೇಗಿದ್ದಾಳೋ ಏನೋ ಅಂತ ಮಧ್ಯರಾತ್ರಿಗೆ ನೆನಪಾಗ್ಬಿಟ್ರೆ ಆತನಿಗೆ ಅದರಲ್ಲಿ ಆಸಕ್ತಿ ಬರೋದೇ ಇಲ್ಲ. ಇಂತಹ ಚಿಕ್ಕ ಚಿಕ್ಕ ಕಾರಣಗಳು ಮನಸ್ಸಿಗೆ ಸಂಬಂಧಪಟ್ಟು ಇರ್ತವೆ. ಅದನ್ನ ನಾವು ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಂಡು ಅಡ್ರೆಸ್ ಮಾಡಬೇಕಾಗತ್ತೆ. ಪ್ರತಿಕ್ರಿಯೆಯನ್ನ ಧನಾತ್ಮಕವಾಗಿ ತೋರಿಸ್ಬೇಕಾಗತ್ತೆ. ಅದ ಬಿಟ್ಟು ಅಯ್ಯೋ ನೀನು
ಏನಕ್ಕೂ ಪ್ರಯೋಜನ ಇಲ್ಲ, ನಿನ್ನಿಂದ ಏನೂ ಆಗ್ತಾನೆ ಇಲ್ಲ, ನನ್ನ ಗಂಡ ನನಗೆ ಆಸಕ್ತಿ ಇಲ್ಲ, ಅವನು ಗಂಡಸೇ ಇಲ್ಲ ಅಂತ ಇಡೀ ಊರೆಲ್ಲ ಸುದ್ದಿ ಹಬ್ಬಿಸ್ಕೊಂಡು ಬರಬಾರ್ದು ಹೆಣ್ಮಕ್ಳು. ಇದರಿಂದ ಹೆಣ್ಣು ಹಬ್ಬಿಸ್ಕೊಂಡು ಬರ್ತಾರಲ್ಲ, ಹೇಳ್ಕೊಂಡು ಬರ್ತಾರಲ್ಲ, ಆ ಹೆಣ್ಮಕ್ಳ ವ್ಯಕ್ತಿತ್ವದ ಬಗ್ಗೆ ಬೇರೆ ಗಂಡಸರು ಉಪಯೋಗ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗೆ ಅವರಿಗವರೇ ಹಾನಿ ಮಾಡ್ಕೊಳ್ತಾ ಇರ್ತಾರೆ. ದಾಂಪತ್ಯ ಮತ್ತು ಯಾವತ್ತೂ ಸರಿಯಾಗದೆ ಇರೋದಕ್ಕೆ ತುಪ್ಪವನ್ನು ತಾವೇ ಹಾಕಿಕೊಳ್ತಾ ಇರ್ತಾರೆ. ಇದು ಕೂಡ ಗಂಡಸಿನ ನಪುಂಸಕತೆ ಮತ್ತೊಂದು ಕಾರಣ. ಯಾಕೆಂದರೆ ಗಂಡಸಿಗಾಗಲಿ ಹೆಣ್ಣಿಗಾಗಲಿ, ಹೆಣ್ಣಿಗೆ ಓಪನ್ ಅಪ್ ಆಗೋದು ಎಷ್ಟು ಕಷ್ಟ, ತನಗಿಷ್ಟ ಇಲ್ಲದ ಹೋದವ್ರ ಜೊತೆ. ಅದೇ ರೀತಿ ಗಂಡಿನ ಮನಸ್ಸು ಕೂಡ, ಗಂಡಿಗೆ ಆಕೆ ಒಂದು ವೇಳೆ ಇಷ್ಟ ಆಗ್ತಾ ಇಲ್ಲ, ಆಕೆಯ ವರ್ತನೆ ಆಗಲಿ ವ್ಯಕ್ತಿತ್ವ ಆಗಲಿ ಇಷ್ಟ ಆಗ್ತಾ ಇಲ್ಲ ಅಂತಂದರೆ ಆತನಿಗೆ ಆ ಬಗ್ಗೆ ಆಸಕ್ತಿನೇ ಬರೋದಿಲ್ಲ. ಆವಾಗ ಆತ ಸಹಜವಾಗಿ ನಪುಂಸಕತೆಯ ಲಕ್ಷಣವನ್ನು ವ್ಯಕ್ತಪಡಿಸ್ತಾನೆ. ಇನ್ನೊಂದು ಅಂತಂದರೆ ಈ ಪೌಷ್ಟಿಕಾಂಶ ಇದರೆಲ್ಲದರ ಜೊತೆಗೆ ಗಂಡಸಿನ ನಪುಂಸಕತೆಯ ಇನ್ನೊಂದು ಕಾರಣ, ನಿಜವಾಗಿಯೂ ಆತನಿಗೆ ಸಮಸ್ಯೆ ಇರಬಹುದು. ನಿಜವಾಗಿಯೂ ಆತನ ಒಂದು ಇಡೀ ಸಿಸ್ಟಮು ಸರಿ ಇಲ್ಲದೆ ಇರಬಹುದು. ಇದು ಕೊನೆಯ ಕಾರಣ. ಈಗ ಹೆಚ್ಚಾಗಿ ಕಂಡು ಬರ್ತಾ ಇರೋದು ಮೊದಲಿನ ನಾಲ್ಕು ಕಾರಣಗಳು. ಈ ನಾಲ್ಕು ಕಾರಣಗಳನ್ನು ನಾವು ಹೇಗೆ ಟ್ರೀಟ್ ಮಾಡ್ಬೋದು? ಒಂದನೇದಾಗಿ, ಒಳ್ಳೆಯ ಉತ್ತಮ ಗಾಳಿ ಉತ್ತಮ ವಾತಾವರಣಕ್ಕೆ ಶಿಫ್ಟ್ ಆಗೋದು ಹೋಗೋದು ಒಂದೇದು. ಎರಡನೇದು, ಒಳ್ಳೆಯ ಆಹಾರವನ್ನು ಕೊಟ್ಟು ನೋಡಿ. ಒಳ್ಳೆಯ ಆಹಾರವನ್ನು ಪುರುಷರು ಕೂಡ ತೆಗೆದುಕೊಳ್ಳೋದಕ್ಕೆ ಸಿದ್ಧರಾಗಬೇಕು. ಒಳ್ಳೆಯ ಪ್ರೋಟೀನ್ಯುಕ್ತ ಆಹಾರ, ಹಾಲು, ಹಣ್ಣು, ಮೊಳಕೆ ಕಟ್ಟಿದ ಕಾಳುಗಳು, ಮುದ್ದೆ, ಬಸಪ್ಪು, ಏನೇನು ಹೆಂಡತಿ ಮಾಡಾಗ್ತಾಳೋ ಅದನ್ನೆಲ್ಲವನ್ನು ಚೆನ್ನಾಗಿ ತಿನ್ನೋದು. ಬರೀ ನುಗ್ಗೆಕಾಯಿ ತಿಂದುಬಿಟ್ರೆ ಏನು ಪ್ರಯೋಜನ ಆಗೋದಿಲ್ಲ, ಬರೀ ಕೊಬ್ಬರಿ ಬೆಲ್ಲ ತಿಂದರೆ ಏನು ಪ್ರಯೋಜನ ಆಗೋದಿಲ್ಲ. ಇದು ಪ್ರತಿನಿತ್ಯದ ಆಹಾರ, ಒಂದೇ ಸಾರಿ ಏನೂ ಆಗೋದಿಲ್ಲ. ಅಥವಾ ಯಾವುದೋ ಔಷಧಿ ಇಂಟರ್ನೆಟ್ಟಲ್ಲಿ ಅಥವಾ ಇನ್ನೆಲ್ಲೋ ತಂದು ನೋಡಿದ ತಕ್ಷಣ ಅದು ಬೇರೆ ಬೇರೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಅವನ್ನೆಲ್ಲ ಮಾಡಿದಾಗ. ಅದ್ರ ಬದಲು ಪ್ರತಿದಿನ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಯಥೇಚ್ಛವಾಗಿ ಸಹಜವಾಗಿ ಸಿಗುವಂತಹ ಊಟವನ್ನು ಮಾಡೋದು ಬಹಳ ಮುಖ್ಯ. ಅದು ಚೆನ್ನಾಗಿ ಊಟ ಮಾಡಿ, ಸರಿಯಾಗಿ ನಿದ್ರೆಯನ್ನ ಮಾಡಿ, ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ. ಹಾಗೆ ಭಾವನೆಗಳನ್ನು ಒತ್ತಿಟ್ಕೊಳ್ಳೋದೆ ಹಂಚಿಕೊಳ್ಳೋದು, ಹೆಂಡತಿಯನ್ನು ಯಾಕೆ ಮಾಡಿಕೊಳ್ಳೋದು, ಬರೀ ಒಂದು ಸೆಕ್ಸಿಗೋಸ್ಕರ ಅಲ್ಲ, ಬರೀ ಒಂದು ಸಾಮಾಜಿಕವಾಗಿ ಶೋಕೇಸ್ ಮಾಡೋದಕ್ಕೆ ಅಲ್ಲ, ಬದಲಿಗೆ ದೇವರು ಕೊಟ್ಟಂತಹ ಗೆಳೆತನ, ಅದು ಜೀವನ ಪರ್ಯಂತ ಕೊಟ್ಟಿರುವಂತಹ ಗೆಳೆತನ. ಆ ಗೆಳೆತನದಲ್ಲಿ ಸುಖ ದುಃಖಗಳನ್ನು ಹಂಚಿಕೊಳ್ಬೇಕು, ಸುಮ್ಮನೆ ಇಟ್ಕೊಳ್ಳೋದಲ್ಲ. ಏನು ಅನಿಸುತ್ತೆ ಅದನ್ನು ಹೆಂಡತಿ ಜೊತೆ ಹೇಳಿಕೊಂಡಾಗ ಕೂಡ ಆ ಒಂದು ಕ್ರಿಯೆ ಹೆಚ್ಚು ಉತ್ಸಾಹದಿಂದ ನೀವು ಮಾಡಬಲ್ಲರವರಾಗಿರ್ತೀರಿ. ಅವಾಗ ನಿಮಗೆ ಆ ನಿಮಿರು ದೌರ್ಬಲ್ಯದಂತಹ ಕ್ಷುಲ್ಲಕ ಒಂದು ಕ್ಷುಲ್ಲಕವೇ ಅದು ಅದು ಬಹಳ ಸರಿ ಹೆದರಿಕೆಯಿಂದ, ಈ ಥರ ಸಂವಹನದ ಕೊರತೆಯಿಂದ, ಭಾವನಾತ್ಮಕ ಈ ಒತ್ತಡದಿಂದ ಉಂಟಾಗುತ್ತೆ. ಅದನ್ನು ನಾವು ಆರಾಮಾಗಿ ಈ ಥರ ಮಾತುಕತೆಯಿಂದ, ಭಾವನೆಗಳನ್ನು ವ್ಯಕ್ತಪಡಿಸೋದ್ರಿಂದ, ಆಹಾರವನ್ನು ಸರಿಯಾಗಿ ತೆಗೆದುಕೊಂಡು, ವಾಯುಮಾಲಿನ್ಯ ಇದರಿಂದ ಎಲ್ಲ ಮುಕ್ತವಾಗಿ ಒತ್ತಡ ರಹಿತವಾದ ಸುಖಮಯವಾದ ಜೀವನವನ್ನು ನಡೆಸೋದ್ರಿಂದ ಬಹಳ ಸಹಜವಾಗಿ ನೀವು ನಪುಂಸಕತೆಯಿಂದ ಹೊರಬರಬಲ್ಲಿರಿ. ನಿಮಿರು ದೌರ್ಬಲ್ಯ ಕಾಣದೆ ನಿಮ್ಮ ಆನಂದಮಯ ಕ್ಷಣವನ್ನು ಅನುಭವಿಸಬಲ್ಲಿರಿ. ಆಮೇಲೆ ಮತ್ತೊಂದಂದರೆ, ಇತ್ತೀಚೆಗೆ ಕೊನೆಯದಾಗಿ ಹೇಳ್ತಾ ಇರೋದು, ಇತ್ತೀಚೆಗೆ ಬಹಳಷ್ಟು ಪುರುಷರಿಗೆ ಅಥವಾ ಹೆಣ್ಮಕ್ಳಿಗೂ ಕೂಡ ಉದ್ಯೋಗ ಮತ್ತು ಮಹತ್ವಾಕಾಂಕ್ಷೆ ಬಹಳ ಮುಖ್ಯವಾಗಿರುತ್ತವೆ. ನಾನು ದುಡ್ಡು ಮಾಡಬೇಕು, ನಾನು ಹೆಸರು ಮಾಡಬೇಕು, ನಾನು ಏನನ್ನಾದರೂ ಸಾಧಿಸಿ ತೋರಿಸ್ಬೇಕು, ಅವಾಗಲೇ ಇಲ್ಲಿ ನಾಲ್ಕು ಜನರ ಮಧ್ಯ ಬೆಲೆ ಅನ್ನುವ ಈ ಧಾವಂತದಲ್ಲಿ ಎಷ್ಟು, ಒಂದು ಇತ್ತೀಚೆಗಿನ ಅಧ್ಯಯನದ ಪ್ರಕಾರ ಶೇಕಡ 30-50% ಯುವಜನಾಂಗದಲ್ಲಿ ಈ ಲೈಂಗಿಕ ಆಸಕ್ತಿ ಕಡಿಮೆ ಆಗಿದೆ. ಈ ಥರ ವ್ಯಕ್ತಿತ್ವ ಇರುವಂತಹ ಪುರುಷನೊಂದಿಗೆ ಆ ಹೆಂಡತಿ ಹೇಗೆ ಸುಖವಾಗಿರಬಹುದು? ಅವರಿಗೆ ಖಂಡಿತವಾಗಿಯೂ ನಪುಂಸಕತೆಯ ಲಕ್ಷಣಗಳು ಕಾಣಿಸ್ತವೆ. ನಿಮಗೆ ಗೊತ್ತು ನಪುಂಸಕತೆಯ ಲಕ್ಷಣ ಏನೇನಿರುತ್ತೆ ಅಂತ, ನೀವು ಅನುಭವಿಸಿರ್ತೀರಿ, ಅದೆಲ್ಲ ಕಾಣಿಸಿರುತ್ತೆ. ಹಾಗೆ ಜೊತೆಗೆ ಇನ್ನೇನೋ ಕಷ್ಟಪಟ್ಟು
ಆಸಕ್ತಿಯನ್ನ ತರಿಸಿದ್ರೂ ಕೂಡ ನಿಮ್ಮಿರು ದೌರ್ಬಲ್ಯ ಉಂಟಾಗುತ್ತೆ. ಆದ್ರಿಂದ ಈ ಮಹತ್ವಾಕಾಂಕ್ಷೆಗಳ ಜೊತೆಗೆ ಜೀವನದ ಒಂದು ಅದ್ಭುತವಾದ ಭಾಗ ಈ ಲೈಂಗಿಕ ಜೀವನ. ಅದರ ಬಗ್ಗೆ ಕೂಡ ಆಸಕ್ತಿಯನ್ನ ಇಟ್ಕೊಂಡು ಆಸಕ್ತಿಯನ್ನ ಮುಂದುವರಿಸಿ ಕೇವಲ ನೀವೊಬ್ಬರೇ ಅಲ್ಲ, ನಿಮ್ಮ ಜೊತೆಗಿರುವ ಸಂಗಾತಿ ಹಾಗೂ ನಿಮಗೆ ಒಂದು ಜವಾಬ್ದಾರಿ ಇದೆ. ಸಾಮಾಜಿಕವಾಗಿ ಈ ವಿಶ್ವಕ್ಕೆ ಬಂದ ನಂತರ ಒಂದು ಪ್ರಜನನ ಕ್ರಿಯೆಯನ್ನ ನಡೆಸಿ ಮುಂದೆ ಸಂತಾನವನ್ನ ಬೆಳೆಸೋದು. ಆಗಲೇ ವ್ಯಕ್ತಿತ್ವ ಸಂಪೂರ್ಣ ಆಗೋದು, ಜೀವನ ಸಂಪೂರ್ಣ ಆಗೋದು, ಅದರ ಬಗ್ಗೆ ಒಂದು ಬದ್ಧತೆ ಇದೆ. ಅದನ್ನ ಮಾಡೋದಕ್ಕೆ ಬದ್ಧರಾಗಿರಬೇಕು. ಕೇವಲ ಮಹತ್ವಾಕಾಂಕ್ಷೆ ಮತ್ತು ಹಣ ಎಲ್ಲ ಕೂಡಿಟ್ಕೊಂಡು ಯಾರಿಗೋಸ್ಕರ ಎಲ್ಲ ಸಾಧಿಸಿ ಯಾರಿಗೋಸ್ಕರ? ಅದು ಕೂಡ ಪ್ರಶ್ನೆ ಬರುವ ಹೊತ್ತಿಗೆ ಎಲ್ಲ ಮುಗಿದು ಹೋಗ್ಬೋದು. ಹಾಗಾಗದೆ ಇವಾಗ ಅದಕ್ಕೆ ಗಮನವನ್ನ ಕೊಡಿ. ಇದೆಲ್ಲದರಿಂದ ನಿಮ್ಮ ಬಹಳ ಮುಖ್ಯವಾದ ಸಮಸ್ಯೆ ಏನಿದೆ, ನಪುಂಸಕತೆ ಮತ್ತು ನಿಮಿರು ದೌರ್ಬಲ್ಯದ ಸಮಸ್ಯೆ ನಿವಾರಣೆಯಾಗಿ ನೀವೆಲ್ಲ ಸಂತೋಷವಾಗಿರುವಂತೆ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಇದು ನಿಮಗೆ ಉಪಯುಕ್ತ ಅನಿಸಿದ್ರೆ, ಬಹುಶಃ ನಾನು ನೋಡಿದ ಪ್ರಕಾರ ಇದ್ರ ಬಗ್ಗೆ ಇಡೀ ಯೂಟ್ಯೂಬ್ನ ನಾನು ಸರ್ಚ್ ಮಾಡಿದ್ದೀನಿ, ನನಗೆ ಎಲ್ಲೂ ಮಾಹಿತಿ ಸಿಕ್ಕಿಲ್ಲ. ಇವನ್ ವೆಬ್ಸೈಟ್ಗಳಲ್ಲಿ ಕೂಡ ಅಲ್ಲಿ ಇಲ್ಲಿ ಇಲ್ಲಿ ಅಧ್ಯಯನ ವರದಿಗಳು ಸಿಗ್ತಾ ಇದ್ದಾವೆ. ಆದರೆ ನಿಜವಾದ ಕೆಲವೊಂದು ಮಹತ್ವದ ಕಾರಣಗಳು, ಪೌಷ್ಟಿಕತೆ ಇರ್ಬೋದು ಅಥವಾ ಮಾನಸಿಕ ಸಮಸ್ಯೆ ಅಥವಾ ಮಾನಸಿಕವಾದ ಕಾರಣಗಳಿದ್ದಾವಲ್ಲ, ಅದನ್ನು ಸ್ಪಷ್ಟವಾಗಿ ಎಲ್ಲೂ ಹೇಳಿದ್ದು ನಾನು ನೋಡಿಲ್ಲ. ಇದು ನನ್ನ ಪ್ರಯತ್ನ. ನಿಮಗೆ ಉಪಯುಕ್ತವಾಗಿದ್ದರೆ, ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ನಮಸ್ಕಾರ.